ಎಳನೀರು, ಹೊಂಡದ ನೀರು. ಬಾವೆ ನೋಡಿ ಸೂಪರ್ ಆಗಿದೆ, ಲೈಟ್ ಬಾವೆ. ಬಿಸಿ ಬಿಸಿ ಪಾಯಸ. ಹಾಯ್ ಎಲ್ಲರಿಗೂ, ಕೈಯಲ್ಲಿ ಗೆಂದಾಲಿ ಬೊಂಡ ಉಂಟು, ಸೂಪರ್ ಆಗಿರುವಂತ ಬೊಂಡ ಪಾಯಸ ಮಾಡುವ. ಎಳನೀರು, ಹೊಂಡದ ನೀರು. ಐದು ಬೊಂಡ. ಬಾವೆ ತೆಗಿಯುವ. ಬಾವೆ ನೋಡಿ ಸೂಪರ್ ಆಗಿದೆ, ಲೈಟ್ ಬಾವೆ, ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ತಂಪು ತಂಪು, ಕೂಲ್ ಕೂಲ್ ಬಾಡಿಗೆ. ಐದು ಬೊಂಡದ ಬಾವೆ ತೆಗ್ದಾಯ್ತು, ಈಗ ಪಾಯಸವನ್ನ ಮಾಡುವ. ಸ್ವಲ್ಪ ಬಾವೆಯನ್ನ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಬಾವೆಯನ್ನ ಈ ತರ ಪೀಸಸ್ ಮಾಡಿ ಇಟ್ಟಿದ್ದೀನಿ. ಒಂದು ಇಡೀ ತೆಂಗಿನಕಾಯಿಯ ಹಾಲನ್ನ ತೆಗಿತಾ ಇದ್ದೀನಿ, ದಪ್ಪ ಹಾಲು. ನೋಡಿ, ಒಂದು ಇಡೀ ಕಾಯಿಯ ಹಾಲನ್ನ ತೆಗೆದಿಟ್ಟಿದ್ದೀನಿ. ತೆಂಗಿನ ಹಾಲು, ತೆಂಗಿನ ಬಾವೆ ಪೇಸ್ಟ್, ಬಾವೆಯ ಪೀಸಸ್, ಒಂದು ಕಪ್ಪಷ್ಟು ಬೆಲ್ಲದ ಪುಡಿ. ಸಿಹಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಬೆಲ್ಲವನ್ನು ಹಾಕ್ಬೋದು. ಬೆಲ್ಲವನ್ನು ಮೆಲ್ಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಬೆಲ್ಲದ ಪುಡಿ ಇದ್ರೆ ಡೈರೆಕ್ಟ್ ಆಗಿ ಈ ತರ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ, ಸೂಪರ್ ಆಗಿ ಕಾಣಿಸ್ತಾ ಉಂಟು. ತುಂಬ ಸುಲಭದ ಪಾಯಸ. ಬೊಂಡದ ನೀರು, ತುಪ್ಪ. ತುಪ್ಪ ಮೆಲ್ಟ್ ಆಗಲಿ. ಗೋಡಂಬಿ, ಗೋಡಂಬಿ ಕೆಂಪಾಗಿದೆ, ಇದನ್ನ ತೆಗೆದು ಬಿಡುವ. ಒಣ ದ್ರಾಕ್ಷಿ, ಇದು ಕೂಡ ಆಗಿದೆ, ಇದನ್ನ ಸಹ ತೆಗೆದು ಬಿಡುವ. ರೆಡಿ ಮಾಡಿಟ್ಟಿರುವಂತ ಬೊಂಡ ಮಿಕ್ಸ್ ಅನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹೀಗೇನೆ ನೀವು ಬಿಸಿ ಮಾಡದೇ ಇದನ್ನ ಸರ್ವ್ ಮಾಡ್ಬೋದು, ಅದೇ ನಾನು ಸ್ವಲ್ಪ ಇದನ್ನ ಬಿಸಿ ಮಾಡ್ತಾ ಇದ್ದೀನಿ. ಇದರ ಹದ ಸ್ವಲ್ಪ ಗಟ್ಟಿಯಾಗೋವರೆಗೆ ಇದನ್ನ ಬಿಸಿ ಮಾಡುವ. ಲೋ ಫ್ಲೇಮ್ ಅಲ್ಲಿ ಬಿಸಿ ಮಾಡಿದ್ರೆ ಆಯ್ತು. ಗೋಡಂಬಿ ದ್ರಾಕ್ಷಿಯನ್ನು ಹಾಕುವ. ಓಕೆ, ಪಾಯಸ ರೆಡಿ ಆಗಿದೆ, ಸರ್ವ್ ಮಾಡುವ. ರುಚಿಯಾದ ಬೊಂಡ ಪಾಯಸ. ಓಕೆ, ಬೊಂಡ ಪಾಯಸ ರೆಡಿ ಆಗಿದೆ. ನಾಗ ಬಂದಿದ್ದಾನೆ ಇವತ್ತು ಟೇಸ್ಟ್ ಮಾಡ್ಲಿಕ್ಕೆ. ಪಾಯಸವನ್ನ ಟೇಸ್ಟ್ ಮಾಡಿ ಹೇಳು, ತೋರಿಸು ಅವ್ರಿಗೆ. ಪಾಯಸ ಆಲ್ರೆಡಿ ನಾನು ಅವನಿಗೆ ಕೊಟ್ಟಿದ್ದೀನಿ. ಓಕೆ, ನಾನು ನಾಗ ಇಬ್ರು ಟೇಸ್ಟ್ ಮಾಡ್ತೀವಿ. ಸ್ವಲ್ಪ ಬಿಸಿ ಉಂಟು, ಬಿಸಿ ಬಿಸಿ ಪಾಯಸ. ತಿಂತಾನೆ ಇರುವಂತಾಗ್ತದಲ್ಲ ಹಾಗೆ. ನಿನ್ಗೆ ಹೇಗಾಗಿದೆ? ಒಳ್ಳೆದುಂಟಾ? ಸ್ವೀಟ್ ಎಲ್ಲ ಕರೆಕ್ಟ್ ಉಂಟಾ? ಬೊಂಡ ಪಾಯಸ, ಬೊಂಡದು ಪಾಯಸ ಫಸ್ಟ್ ಟೈಮ್ ಕೇಳುದಾ ನೀನು? ಓಕೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.